ಸಿಟಿ ರವಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರೇನಾದರೂ ಆಗ್ತಾರಾ? ಮಾಜಿ ಶಾಸಕರು ಚಿಕ್ಕಮಗಳೂರು ಈ ಬಾರಿ ಸೋತರು ಬಿಡಿ, ಸಿಟಿ ರವಿ ಅವರಿಗೆ ಇದೀಗ ರಾಜ್ಯಾಧ್ಯಕ್ಷ ಹುದ್ದೆ ಏನಾದರೂ ಒಲಿದು ಬರ್ತಾ ಇದೆಯಾ? ಕೇಂದ್ರೀಯ ಪದಾಧಿಕಾರಿಗಳ ಪಟ್ಟಿ ಇದೆಯಲ್ಲ, ಅಲ್ಲಿಂದ ಸಿಟಿ ರವಿ ಅವರ ಹೆಸರೇ ಕಾಣಿಸ್ತಾ ಇಲ್ಲ. ರಾಷ್ಟ್ರೀಯ ಪದಾಧಿಕಾರದರ್ಶಿ ಆಗಿದ್ರಲ್ಲ ಅವರು, ಆ ಒಂದು ಹುದ್ದೆಯಲ್ಲಿ ಇದೀಗ ಅವರು ಇಲ್ಲ. ಅವರ ಹೆಸರು ಇಲ್ಲ ಅಂದರೆ ಅದು ಅಲ್ಲಿ ಕಳ್ಕೊಂಡ್ರು ಅಂತಾಯಿತು ಅಷ್ಟೇನಾ? ಬಹಳ ಚರ್ಚೆಲಿರೋ ವಿಚಾರ ಏನು ಅಂತ ಹೇಳಿದ್ರೆ, ಸಿಟಿ ರವಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಬಹುದು ಅಂತ. ಯಡಿಯೂರಪ್ಪ ಅವರನ್ನ ಬಹಳ ವಿರೋಧ ಮಾಡಿಕೊಂಡು ಬಂದಿದ್ದಾರೆ, ವಿರೋಧಿ ಹೇಳಿಕೆಗಳ ಕಾರಣದಿಂದಾಗಿನೇ ಸೋತರು ಅಂತ ಕೂಡ ಒಂದಷ್ಟು ಮಾತಿದೆ. ಸೋ ಗೊತ್ತಿರತಕ್ಕಂತ ಸಂಗತಿ ಏನು ಅಂದ್ರೆ, ಯಡಿಯೂರಪ್ಪ ಅವರ ವಿರೋಧಿ ಪಾಳೆಯದಲ್ಲಿ ಸಿಟಿ ರವಿ ಅವರು ಇದ್ದಾರೆ ಅಂತ ಅನೇಕರು ಮಾತಾಡಿಕೊಳ್ಳುತ್ತಾರೆ. ಸೋ ಹಾಗಾಗಿ ಇದೀಗ ಸಿಟಿ ರವಿ ಅವರು ಏನಾದರೂ ರಾಜ್ಯಾಧ್ಯಕ್ಷರಾದರೆ ಬೇರೆ ತರದ ಮೆಸೇಜ್ ಹೋಗುತ್ತಾ ಗೊತ್ತಿಲ್ಲ. ಆದರೆ ಸಿಟಿ ರವಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಇದೀಗ ಒಲಿದು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಹಲವು ರಾಜ್ಯಗಳ ಪದಾಧಿಕಾರಿಗಳ ಪಟ್ಟಿಯಲ್ಲಂತೂ ರವಿ ಅವರ ಹೆಸರಿಲ್ಲ. ಅಲ್ಲಿಗೆ ಅದು ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆ ಕೂಡ ಕಳ್ಕೊಂಡ್ರ ಗೊತ್ತಿಲ್ಲ. ಆದರೆ ಕರ್ನಾಟಕದ ಪಟ್ಟಿಯನ್ನು ಇಲ್ಲಿಯವರೆಗೂ ಬಿಜೆಪಿ ವರಿಷ್ಠರು ಪ್ರಕಟಿಸಿಲ್ಲ. ಹೀಗಾಗಿ ಸಿಟಿ ರವಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಸಿಟಿ ರವಿ ಅವರು. ಇಡಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಬೇರೆ ಬೇರೆ ರಾಜ್ಯಗಳ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇದೀಗ ಈ ಇದರ ಅರ್ಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಅವರದು ಅಬಾಧಿತವಾಗಿ ಮುಂದುವರಿತಾ ಇದೆಯಾ, ಅದರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರಾ, ಅಥವಾ ಆ ಹುದ್ದೆನೂ ಅವರು ಕಳ್ಕೊಂಡಿದ್ದಾರಾ? ಈಗ ಕರ್ನಾಟಕದಲ್ಲಿ ಏನಾದರೂ ಹುದ್ದೆ ಇದೆಯಾ, ಏನಂತ ಇದರ ಅರ್ಥ ಅಂತ ಶಿವು? ರಮಕಂತು, ಈಗಷ್ಟೇ ಕೇಂದ್ರೀಯ ಪದಾಧಿಕಾರಿಗಳ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿದೆ. ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಪುನರಾಯ್ಕೆ ಆಗಿದ್ದಾರೆ. ಉಳಿದಿರುವಂತಹ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಗಳ ಒಂದು ಪಟ್ಟಿಯನ್ನು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ, ಕೆಲವು ರಾಜ್ಯಗಳ ಪಟ್ಟಿಯನ್ನ. ಆದ್ರೆ ಇನ್ನೂ ನಾಲ್ಕೈದು ರಾಜ್ಯಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಆ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಲ್ಲ. ಸೊ ಹಾಗಾಗಿ ಸಿಟಿ ರವಿಯವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ತಂದು ಕೂರಿಸುವಂತಹ ಒಂದು ಪ್ರಯತ್ನಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ದು ಈಗ ಗಮನಕ್ಕೆ ಬರ್ತಾ ಇರುವಂತದ್ದು ರಮಕಾಂತ್. ಯಾಕೆಂದ್ರೆ ಅಧಿಕೃತವಾಗಿ ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕಾಗಿದೆ. ಕಟೀಲ್ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾಗಿದೆ. ಆ ನಂತರದಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಯಾಗತ್ತೆ, ನೇಮಕ ಆಗತ್ತೆ. ಈಗ ಸಿಟಿ ರವಿ ಅವರನ್ನ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ಕನ್ಸಿಡರ್ ಮಾಡದೆ ಇರೋ ಕಾರಣ ಅವರತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮುಂದೆ ಇರೋದು. ಯಾಕೆಂದ್ರೆ ಇನ್ನೂ ಅಧಿಕೃತವಾಗಿ ಪ್ರಕಟ ಆಗಿಲ್ಲ, ರಾಜ್ಯಾಧ್ಯಕ್ಷರಾಗಿ ಸಿಟಿ ರವಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ಇನ್ನೂ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಆದ್ರೆ ಬಹುತೇಕವಾಗಿ ಅವರೇ ಆಯ್ಕೆಯಾಗಬಹುದು ಅನ್ನುವಂತಹ. ಅಲ್ಲ ಶಿವು, ಈಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ, ಈಗ ಆ ಹುದ್ದೆ ಅಂತೂ ಹೋಯ್ತಲ್ವಾ ಅವ್ರಿಗೆ? ಕೇಂದ್ರೀಯ ಪದಾಧಿಕಾರಿಗಳ ಪಟ್ಟಿಯಿಂದ ಅವರ ಹೆಸರು ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಆ ಹುದ್ದೆ ಅಂತೂ ಅವ್ರಿಗೆ ಹೋಗಿದೆ. ರಾಜ್ಯಗಳ ವಿಚಾರದಲ್ಲಿ, ರಾಜ್ಯ ಪದಾಧಿಕಾರಿಗಳ ವಿಚಾರದಲ್ಲಿ ಕರ್ನಾಟಕವನ್ನು ಹೋಲ್ಡಲ್ಲಿಟ್ಟಿದ್ದಾರೆ, ಕರ್ನಾಟಕವನ್ನು ಪ್ರಕಟಿಸಿಲ್ಲ. ಒಂದು ವೇಳೆ ಪ್ರಕಟಿಸಿದಾಗ ಸಿಟಿ ರವಿ ಅವರು ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಬಹುದು ಅಂತ ಇರೋ ಮಾಹಿತಿ ಅಲ್ವಾ ಶಿವು ಇದು? ಖಂಡಿತ ಖಂಡಿತ ರಮಕಾಂತ್. ಈಗ ಇರುವಂತಹ, ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರಧಾನ ಕಾರ್ಯದರ್ಶಿಗಳ ಒಂದು ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದ ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ, ಯಾಕೆಂದ್ರೆ ರಿಲೀಸ್ ಮಾಡಿಲ್ಲ. ಅದರಲ್ಲಿ ಸಿಟಿ ರವಿ ಅವರನ್ನೇ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಮುಂದುವರಿಸ್ತಾರ, ಅಥವಾ ಆ ಒಂದು ಈಗ ಪೆಂಡಿಂಗ್ ಇಟ್ಟಿರೋದ್ರಿಂದ ನಾವು ಈಗಲೇ ಏನನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದ್ರೂ ಕರ್ನಾಟಕದ ಮತ್ತೆ ಪ್ರಕಟ ಮಾಡೋದಕ್ಕೆ ಅವಕಾಶಗಳಿದೆ. ಕರ್ನಾಟಕದಿಂದ ಇವರು ಪ್ರತಿನಿಧಿಸ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಅಂತೇಳಿ ಏನಾದ್ರೂ ಮಾಡಿದ್ದೆ ಆದ್ರೆ ಮತ್ತೊಂದು ಲಿಸ್ಟ್ ಅನೌನ್ಸ್ ಮಾಡಬಹುದು. ಅಥವಾ ಈಗ ಪೆಂಡಿಂಗ್ ಇಟ್ಟಿರೋ ಕಾರಣ ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ಈಗ ಪ್ರಮುಖವಾಗಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಶೋಭಾ ಕರಂದ್ಲಾಜೆ, ಅಶ್ವಥ್ ನಾರಾಯಣ್ ಹಾಗೆ ಸಿಟಿ ರವಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಈಗ ವಿಧಾನ ಸಭೆಯ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ಲಿಂಗಾಯತ ಸಮುದಾಯದವರಿಗೆ ಕೊಟ್ಟಿದ್ದೆ ಆದ್ರೆ ಆಗ ರಾಜ್ಯಾಧ್ಯಕ್ಷ ಹುದ್ದೆಗೆ ಒಕ್ಕಲಿಗ ಸಮುದಾಯಕ್ಕೆ ಮಣೆಯನ್ನ ಹಾಕಲಾಗತ್ತೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಹಾಗಾಗಿ ಈಗ ದೇವೇಗೌಡರು ಮೊನ್ನೆ ಅಷ್ಟೇ ಹೇಳಿದ್ರು, ಪ್ರತಿಪಕ್ಷ ನಾಯಕರಾಗಿ ಯತ್ನಾಳ್ ಅವರು ಆಯ್ಕೆ ಆಗ್ತಾರೆ, ರಾಜ್ಯಾಧ್ಯಕ್ಷರಾಗಿ ಸಿಟಿ ರವಿ ಅವರು ಆಗ್ತಾರೆ ಅನ್ನುವಂಥದ್ದನ್ನ ಬಹಳ ಸುಳಿವನ್ನ ಕೊಟ್ಟಿದ್ರು ಪತ್ರಿಕಾಗೋಷ್ಠಿಯಲ್ಲಿ. ನಾವು ಗಮನಿಸ್ಬೇಕಾಗತ್ತೆ, ಯಾಕೆಂದ್ರೆ ದೇವೇಗೌಡರ ಬಾಯಿಂದನೇ ಆ ಮಾತು ಬಂದಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲ ಇದೆ. ಸಿಟಿ ರವಿ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಬಹುದು, ಪ್ರತಿಪಕ್ಷ ನಾಯಕರನ್ನಾಗಿ ಯತ್ನಾಳ್ ಅವರನ್ನ ಆಯ್ಕೆ ಮಾಡುವಂತಹದ್ದು ಕೂಡ ಇಲ್ಲಿ ಬಹುತೇಕವಾಗಿ
ಖಚಿತ ಆಗ್ತಾ ಇದೆ ಆದ್ರೆ ಇನ್ನು ಯಾವುದು ಕೂಡ ಕನ್ಫರ್ಮ್ ಆಗಿಲ್ಲ ಯಾಕಂದ್ರೆ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಾಗುತ್ತೆ ನೀವು ಅಧಿಕೃತವಾಗಿ ಆಗಬೇಕು ಅಲ್ಲ ಒಂದ ವೇಳೆ ಶಿವು ಒಂದ ವೇಳೆ ಸಿಟಿ ರವಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಾದ್ರೆ ಕಳೆದ ಚುನಾವಣೆ ಅಥವಾ ಹಲವಾರು ದಿನಗಳಿಂದ ನಾವು ರವಿ ಅವರ ಮಾತುಗಳನ್ನು ಕನ್ಸಿಡರ್ ಮಾಡೋದಾದ್ರೆ ಆ ಮಾತುಗಳ ಆಧಾರದ ಮೇಲೆ ಯಡಿಯೂರಪ್ಪ ಅವರ ವಿರೋಧಿ ಬಣದಲ್ಲಿ ಇವರು ಇದ್ದಾರೆ ಅಂತ ಏನು ಪ್ರತ್ಯೇಕವಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ಗೆ ಟಿಕೆಟ್ ಗಳೇನು ಯಡಿಯೂರಪ್ಪ ಅವರ ಮನೆ ಅಡಿಗೆ ಮನೆಯಲ್ಲಿ ಡಿಸೈಡ್ ಆಗಲ್ಲ ಹಾಗೆ ಹೀಗೆ ಅಂತ ತುಂಬಾ ಲಘುವಾಗಿಲ್ಲ ರವಿ ಅವರು ಮಾತಾಡಿದ್ರು ಜೊತೆಗೆ ರವಿ ಅವರ ಮಾತಿನಿಂದ ಚಿಕ್ಕಮಗಳೂರಲ್ಲಿ 5-5 ಸೀಟು ಬಿಜೆಪಿ ಕಳ್ಕೊಳ್ಳುತ್ತೆ 5-5 ವಿಧಾನಸಭಾ ಚುನಾವಣೆಯಲ್ಲಿ 5-5 ಕಳ್ಕೊಂಡು ರವಿ ಅವರು ಮೂಲೆಗುಂಪಾಗ್ಬಿಟ್ರು ಸೋ ಈಗ ಏನಾದರೂ ರವಿ ಅವರಿಗೆ ಆ ಪಟ್ಟ ಕೊಡೋದ್ರಿಂದ ರವಿ ಅವರಿಗೆ ಪಟ್ಟ ಕೊಡೋದ್ರಿಂದ ಯಡಿಯೂರಪ್ಪ ಅವರ ಫಾಲೋವರ್ಸ್ ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯ ಇದನ್ನ ಬೇರೆ ತರ ಟ್ರೀಟ್ ಮಾಡುತ್ತಾ ಅಂತ ಒಂದು ವಿಚಾರ ಜೊತೆಗೆ ಇದೆಲ್ಲ ಆದ ಮೇಲೆ ತೀರಾ ಮೊನ್ನೆ ಇದರಿಂದ ಆಚೆ ಬರಬೇಕು ಅನ್ನೋ ಪ್ರಯತ್ನದಲ್ಲಿ ಯಡಿಯೂರಪ್ಪ ಅವರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಅವರ ಹಾಕ್ಬಿಟ್ಟಿದ್ರು ರವಿ ಅವರು ಸೊ ಏನ್ ನಡೀತಾ ಇದೆ ಇದು ಅಂತ ಸಹಜವಾಗಿ ರಮಕಾಂತ್ ನೀವು ಹೇಳ್ತಾ ಇರುವಂತಹ ಪ್ರಶ್ನೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಯಾಕಂದ್ರೆ ನೀವು ಹೇಳಿದಾಗೆ ಯಡಿಯೂರಪ್ಪನವರು ಮತ್ತೆ ಅವರ ಕುಟುಂಬದ ವಿರುದ್ಧವಾಗಿ ನಿರಂತರವಾಗಿ ಆಕ್ರೋಶವನ್ನ ವಾಗ್ದಾಳಿಯನ್ನ ಮಾಡ್ತಾ ಇದ್ದಂತವರು ಇದೇ ಸಿಟಿ ರವಿ ಅವರು ಯಾಕಂದ್ರೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರನ್ನ ಮೆಚ್ಚಿಸಬೇಕು ಬಿ ಎಲ್ ಸಂತೋಷ್ ಅವರನ್ನ ಮೆಚ್ಚಿಸಬೇಕು ಅನ್ನುವಂತ ಕಾರಣದಿಂದ ಯಡಿಯೂರಪ್ಪನವರ ವಿಚಾರ ಬಂದಾಗ ಅವರ ಕಿಚನ್ ಕ್ಯಾಬಿನೆಟ್ ನಲ್ಲಿ ಟಿಕೆಟ್ ಗಳು ಏನು ಇದಾಗೋದಿಲ್ಲ ಇದು ನಮ್ಮದು ರಾಷ್ಟ್ರೀಯ ಪಕ್ಷ ಅನ್ನುವಂತ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಅಂತವರು ಮೊನ್ನೆ ಏಕಾಏಕಿ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವರಿಗೆ ಅವರ ಕಾಲಿಗೆ ಬೀಳ್ತಾರೆ ಅಂದ್ರೆ ಅಲ್ಲಿಗೆ ಒಂದು ಕಡೆ ಕನ್ಫರ್ಮೇಶನ್ ನಾವು ಮಾಡ್ಕೊಳ್ಬೇಕಾಗತ್ತೆ ಶಿವು ಒಂದ್ ಕಡೆ ಒಂದ್ ಮಾತ್ ಇದೆಯಲ್ಲ ಎದ್ರೆ ಕಾಲ್ ಹಿಡಿಯೋದು ಬಿದ್ರೆ ಜುಟ್ ಹಿಡಿಯೋದು ಅಂತ ಆ ತರ ಕಥೆನ ಇದೆಲ್ಲ ಅಂತ ರವಿದು ಸೋತ್ ಮೇಲೆಲ್ಲ ಬುದ್ಧಿ ಬಂದು ಇವಾಗ ಯಡಿಯೂರಪ್ಪನ ಕಾಲ್ ಬೇಕಾಯ್ತಾ ಈಗ ಹೇಳಿದಾಗೆ ಸದ್ಯಕ್ಕೆ ಕಾಲಿಗೆ ಬಿದ್ದಿದ್ದಾರೆ ನನಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಯಡಿಯೂರಪ್ಪನವರು ವಿರೋಧ ವ್ಯಕ್ತಪಡಿಸಿದ್ರೆ ಸಾಕು ಅನ್ನುವಂಥದ್ದು ಟಿ ಟಿ ರವಿ ಅವರ ಮುಂದಿದೆ ಆದ್ರೆ ನೀವ್ ಹೇಳಿದಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕಾದಿದೆ ಯಡಿಯೂರಪ್ಪನವರು ಅಷ್ಟು ಸುಲಭವಾಗಿ ಈಗ ಟಿ ಟಿ ರವಿ ಅವರಿಗೆ ಕೊಟ್ಟಿದ್ದೆ ಆದ್ರೆ ಅಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಿ ಎಲ್ ಸಂತೋಷ್ ಅವರೇ ಮುಂದುವರೆದಿದ್ದಾರೆ ಅಲ್ಲ ಪಕ್ಷ ಕಟ್ಟದಂತ ದೊಡ್ಡ ನಾಯಕರು ಶಿವು ಆಗಿದ್ದೆ ಆದ್ರೆ ಶಿವು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಒಂದು ಪಕ್ಷ ಅಧಿಕಾರದ ಮುಖ ನೋಡಿದರೆ ಅದು ಬಿಕಾಸ್ ಆಫ್ ಯಡಿಯೂರಪ್ಪನವರು ಇದ್ರ ಬಗ್ಗೆ ಯಾರಿಗೂ ಎರಡು ಮಾತಿಲ್ಲ ಹಿರಿಯರಿದ್ದಾರೆ ಅಂತಹವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ಲಘುವಾಗಿ ಮಾತಾಡಿ ಇನ್ನೇನು ಅವ್ರದ್ದು ಇಲ್ಲವೇ ಇಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡಿದ ಮೇಲೆ ಯಡಿಯೂರಪ್ಪನವರು ಚಿಕ್ಕಮಗಳೂರಿಗೆ ಪ್ರಚಾರಕ್ಕೆ ಹೋಗಲ್ಲ ಹೋಗದೇ ಇದ್ದಾಗ ಏನು ಫಲಿತಾಂಶ ಬಂದು ಅಂತ ನೋಡಿದ್ದಾರೆ ಲಿಂಗಾಯತ ಸಮುದಾಯದ ಅಂದರೆ ವಿವಾದಾತೀತವಾಗಿ ದೊಡ್ಡ ನಾಯಕರು ಯಡಿಯೂರಪ್ಪನವರು ಅವ್ರಿಗೆ ಲಘುವಾಗೆಲ್ಲ ಮಾತಾಡಿದ ಮೇಲೆ ಈಗ ಎಲೆಕ್ಷನ್ಗಳೆಲ್ಲ ಸೋತ ಮೇಲೆ ಈಗ ಬಂದು ಯಡಿಯೂರಪ್ಪನವ್ರ ಕಾಲಿಗೆ ಬೀಳೋದು ಎಲ್ಲೋ ರಾಜ್ಯಾಧ್ಯಕ್ಷ ಒಂದು ತಪ್ಪಿಸ್ಬಿಡ್ತಾರೇನೋ ಇನ್ನು ಇದು ಈ ಸಮುದಾಯದ ವಿರೋಧ ಕಟ್ಕೊಂಡ ಕಷ್ಟ ಏನೋ ಅನ್ನೋ ರೀತಿಯಲ್ಲಿ ಆಫ್ ಲೇಟ್ ಸಿಟಿ ರವಿ ಏನಾದರೂ ಬುದ್ಧಿ ಕಲಿತಾ ಇದ್ದಾರೆ ಈಗ ಹೇಗೆ ಅಂತ ರಮಕಾಂತ್ ಈಗ ರಾಜ್ಯಾಧ್ಯಕ್ಷರ ಅಧಿಕಾರಕ್ಕಾಗಿ ಈಗ ಯಡಿಯೂರಪ್ಪನವರ ಕಾಲಿಗೆ ಬಿದ್ದಿದ್ದಾರೆ ಸಿಟಿ ರವಿ ಈಗ ಅಲ್ಲಿ ವರಿಷ್ಠರು ಕೂಡ ಬಿ ಎಲ್ ಸಂತೋಷ್ ಅವರ ಒಂದು ಒತ್ತಡ ಹಾಗೆ ವರಿಷ್ಠರು ಕೂಡ ಸಿಟಿ ರವಿ ಅವರಿಗೆ ಒಂದು ಪೇಸ್ ವ್ಯಾಲ್ಯೂ ಬೇಕು ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ಸಮರ್ಥವಾಗಿ ವಾಗ್ದಾಳಿಯನ್ನ ನಡೆಸುವಂತಹ ಶಕ್ತಿ ಸಿಟಿ ರವಿ ಅವ್ರಿಗಿದೆ ಅನ್ನುವಂಥದ್ದನ್ನ ಈ ಗಮನದಲ್ಲಿಟ್ಕೊಂಡು ಈಗ ಅವರನ್ನು ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬಹುದು ಮುಂದೆ ಲೋಕಸಭಾ ಚುನಾವಣೆಗಳು ಇರೋದ್ರಿಂದ ನೀವ್ ಹೇಳ್ದಾಗೆ ಈಗಾಗಲೇ ಸಿಟಿ ರವಿ ಅವರು ತಮ್ಮ ಮಾತುಗಳಿಂದಲೇ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗೆ ಯಾವ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ನೀವು ಯಾಕಂದ್ರೆ ಪ್ರಬಲ ಹಿಂದುತ್ವದ ಒಂದು ಕ್ಷೇತ್ರಗಳಾಗಿತ್ತು ಚಿಕ್ಕಮಗಳೂರಿನಲ್ಲಿ ಏ ನಾವು ನಮ್ಮನ್ನ ಯಾರು ಸೋಲ್ಸಕ್ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೇ ಟಿ ಟಿ ರವಿ ಅವರು ಇದ್ರು ಆದ್ರೆ ಅಲ್ಲಿ ಫಲಿತಾಂಶ ಏನಾಯ್ತು ಇವತ್ತು ಟಿ ಟಿ ರವಿ ಅವ್ರಿಗೆ ಬುದ್ಧಿ ಈಗ ಅರ್ಥ ಆಗಿದೆ ಓ ನಾವು ಜನರ ಜೊತೆ ಹೋಗದೆ ಇದ್ರೆ ನಮ್ಗೆ ಏನು ಆಗೋದಿಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ ಆದ್ರೆ ಲಿಂಗಾಯತ ಸಮುದಾಯ ಅವರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಯಡಿಯೂರಪ್ಪನವರ ಕಾಲಿಗೆ ಬಿದ್ದಾಕ್ಷಣ ಯಡಿಯೂರಪ್ಪನವರು ಅವ್ರಿಗೆ ಓಕೆ